ಅಮ್ಮಯ್ಯವ್ರೆ ಮಾತಾಡ್ತೀನಿ. ವಿಜಯೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿ ನುಡಿಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬತ್ತಾರ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ. ಕ್ವಶನ್ ನಿನ್ನ ನುಡಿ ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಅಂದ್ರೆ ಹೀಗೆ ಬರೋದು ಏನಪ್ಪ ಅಂದ್ರೆ ಏನಪ್ಪಾನೆ ಇರ್ತೀನಿ. ಕೋವಿಡ್ ಇಂದ ನಾ ಏನು ನಿನಗೆ ಮಲಾಜಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿರಲ್ಲ, ನಾ ಏನು ಎಂದು ಬರೋದಿಲ್ಲ. ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ಅವಶ್ಯಕತೆ ಇಲ್ಲ. ಎಷ್ಟು ಕೋಟಿ ಹೊಡೆದವ್ರೆ ಅಂತ ನೀವೇ ಹೇಳಿದ್ರಲ್ಲ, ಅದನ್ನು ಹೇಳು. ನೀವು ಬಿಬಿಎಂಪಿ ಮುಂದೆ ಹೋಗಿ ಬಿಬಿಎಂಪಿ ಅಲ್ಲಿ 8% ಫಿಕ್ಸ್ ಮಾಡ್ರೆ ಇಡೀ ಜಗತ್ತಿಗೆ ಉರುಳಾಕೊಳ್ಳಕತ್ತಾರೆ. ಅದು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ, ಮಾಡ್ಕೊಳ್ಳಕತ್ತಾರೆ. ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡೋದು ಸುಮ್ಮನೆ. ಈಗ ಆಸಿಫ್ ಈಗ ಬೇಗ ಮುಗಿಸಿ ಯತ್ನಾಳ್ ಅವ್ರೆ, ಬೇಗ ಮುಗಿಸಿ. ನೆಕ್ಸ್ಟ್ ಅಮ್ಮಯ್ಯ ಅಧ್ಯಕ್ಷರೇ ಯಾರಿಗೂ ಅಧ್ಯಕ್ಷರೇ ಭಾಷೆ.